ಬಿಹಾರ ಪ್ರದೇಶದಲ್ಲಿ ಆರ್ಎಸ್ಎಸ್ ಸಂಘ ಪರಿವಾರ, ಇಲ್ಲಿನ ಬಿಜೆಪಿ ಸರ್ಕಾರ ಈ ಒಂದು ಸಮುದಾಯವನ್ನು ಅಲ್ಪಸಂಖ್ಯಾತರನ್ನ, ಅದೇ ರೀತಿ ಶೋಷಿತ ವರ್ಗವನ್ನ, ದಲಿತರನ್ನ ನಿರಂತರವಾಗಿ ಶೋಷಣೆಗೊಳಗಾಗ್ತಾ ಇದೆ. ಅದಕ್ಕಾಗಿ ಉದ್ಭವಿಸಿದ ಒಂದು ಆಶಾಕಿರಣ ಸೋಷಿಯಲ್ ಡೆಮಾಕ್ರೆಟಿಕ್, ಇಲ್ಲಿ ನಾವು ಬಂದ್ರೆ ಬೇಕಾದಷ್ಟು ಕೋರ್ಸ್ ಬರ್ತಾ ನಿಮಗೆ, ರಿಸರ್ವ್ ಬರ್ತಾ ನಿಮಗೆ. ನಮ್ಗೆ ಈಗಾಗಲೇ ನಮ್ಮ ರಾಷ್ಟ್ರದ ಕಾರ್ಯದರ್ಶಿ ಅವರು ಹೇಳಿದ್ರು, ಯಾವ ಕೋರ್ಸ್ ಕೂಡ ನಮ್ಗೆ ಅಗತ್ಯ ಇಲ್ಲ, ಮತ್ತೆ ನಿಮ್ಮೊಂದಿಗೆ ನ್ಯಾಯ ಕೇಳಲಿಕ್ಕೆ ಯಾವ ತಡೆಯೂ ನಮ್ಗೆ ಇಲ್ಲ. ನಾವು ಅದಕ್ಕೆ ಬರ್ಬೋದಲ್ಲ, ಶಾಂತ ರೀತಿಯಲ್ಲಿ ನಿಮ್ಮ ನ್ಯಾಯವನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ನೈಜ ಆರೋಪಿಗಳನ್ನ ಬಂದಿದ್ದು ನಿಮಗೆ ತಿಳಿದೇ ಇದೆ. ನಿಮಗೆ ಯಾರು ಇಲ್ಲಿ ನೈಜ ಆರೋಪಿಗಳಿಂದ ನಿಮ್ಗೆ ಗೊತ್ತಿದೆ? ಯಾಕೆ ನಾವು ಅದನ್ನು ಕೇಳಬಾರ್ದ? ಸಂವಿಧಾನ ಬರೋದು ನಮ್ಮ ಅರ್ಥ ಅಲ್ವಾ? ಯಾಕೆ ಬೇಕಿತ್ತು ನಮ್ಮ ಕೆಲಸ ಕಾರ್ಯಗಳ ಮಧ್ಯೆ